ಒಂದೇ ಓವರ್ನಲ್ಲಿ ಎಪ್ಪತ್ತೇಳು ರನ್ ಒಂದು ಓವರ್ನಲ್ಲಿ ನಲ್ವತ್ ರನ್ ಕೊಟ್ಟ ರಾಬಿನ್ ಸಿನ್ ಇಂಗ್ಲೆಂಡ್ ವೇಗಿಯ ಕೆಟ್ಟ ಬೌಲಿಂಗ್ ಒಂದೇ ಓವರ್ನಲ್ಲಿ ಆರು ಸಿಕ್ಸ್ ಅಂದ್ರೆ ಆರು ಬೌಲ್ ಗಳಿಗೆ ಆರು ಸಿಕ್ಸ್ ಅನ್ನ ಬಾರಿಸುವುದು ದೊಡ್ಡ ಸಾಧನೆಯೇ ಸರಿಯೇ ಎಂಥದ್ದೇ ಕೆಟ್ಟ ಬೌಲರ್ ಆದ್ರೂ ಎಂಥದ್ದೇ ಕೆಟ್ಟ ಎಸೆತವನ್ನ ಎಸೆದ್ರು ಒಬ್ಬ ಬೌಲರ್ ಒಂದು ಓವರ್ನಲ್ಲಿ ಆರಕ್ಕೆ ಆರು ಎಸೆತಗಳಿಗೆ ಸಿಕ್ಸ್ ಬಾರಿಸೋದು ಗರಿಷ್ಠ ಮೂವತ್ತಾರು ರನ್ ಅನ್ನ ಬಿಟ್ಟುಕೊಡಬಹುದು ಅಷ್ಟಕ್ಕೂ ಈ ವಿಚಾರಗಳನ್ನ ಯಾಕೆ ಹೇಳ್ತಿದ್ದೀವಿ ಅಂದ್ರೆ ಇಂಗ್ಲೆಂಡ್ ನ ಬೌಲರ್ ಒಬ್ಬ ಒಂದೇ ಓವರ್ನಲ್ಲಿ ಬರೋಬ್ಬರಿ ರನ್ ಅನ್ನು ಬಿಟ್ಟುಕೊಟ್ಟು ರಾತ್ರೋರಾತ್ರಿ ಅಪಕೀರ್ತಿಗೆ ಗುರಿಯಾಗಿದ್ದಾರೆ ಒಂದೇ ಓವರ್ನಲ್ಲಿ ಐದು ಸಿಕ್ಸ್ ಮೂರು ಬೌಂಡರಿ ಎಸ್ ನಾವು ಹೇಳ್ತಿರೋ ಬೌಲರ್ ಬೇರೆ ಯಾರು ಅಲ್ಲ ಓಲಿ ರಾಬಿನ್ಸನ್ ಇಂಗ್ಲೆಂಡ್ನ ಕೌಂಟಿಂಗ್ ಚಾಂಪಿಯನ್ಶಿಪ್ ಪಂದ್ಯದಲ್ಲಿ ಓಲಿ ರಾಬಿನ್ಸನ್ ಒಂದೇ ಓವರ್ಗೆ ನಲವತ್ಮೂರು ರನ್ ಅನ್ನ ಕೊಟ್ಟಿದ್ದಾರೆ ಸೆನ್ಸೆಕ್ಸ್ ಪರವಾಗಿ ಬೌಲಿಂಗ್ ಮಾಡುತ್ತಿರುವಾಗ ಒಂದೇ ಓವರ್ನಲ್ಲಿ ಐದು ಸಿಕ್ಸರ್ ಗಳು ಮೂರು ಬೌಂಡರಿ ಹಾಗೂ ಒಂದು ಸಿಂಗಲ್ ರನ್ ಅನ್ನು ಬಿಟ್ಕೊಟ್ಟಿದ್ದಾರೆ ಅಲ್ಲದೆ ಓವರ್ನಲ್ಲಿ ಮೂರು ನೋಬಾಲ್ ಅನ್ನು ಎಸೆದಿದ್ದಾರೆ ಲಿಸಿಸ್ಟರ್ ಶೈರ್ ತಂಡದ ಲೂಯಿಸ್ ಕಿಂಬರ್ ಅವರು ಐದು ಸಿಕ್ಸರ್ ಹಾಗೂ ಮೂರು ಬೌಂಡರಿ ಎಸೆಯುವ ಮೂಲಕ ವಿಶಿಷ್ಟ ದಾಖಲೆಯಿಂದ ಬರೆದಿದ್ದಾರೆ ಹಾಗಾದ್ರೆ ಐವತ್ತೊಂಬತ್ತನೇ ಓವರ್ ಮಾಡಿದ ಓಲಿ ರಾಬಿನ್ಸನ್ ಯಾವ ರೀತಿಯಲ್ಲಿ ರನ್ ಅನ್ನ ಬಿಟ್ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಒಂದು ಓವರ್ ನಲವತ್ಮೂರು ರನ್ ಒಂದನೇ ಎಸೆತ ಸಿಕ್ಸ್ ಎರಡನೇ ಎಸೆತ ಸಿಕ್ಸ್ ಪ್ಲಸ್ ನೋ ಬಾಲ್ ಮೂರನೇ ಎಸೆತ ಬೌಂಡರಿ ನಾಲ್ಕನೇ ಎಸೆತ ಸಿಕ್ಸ್ ಐದನೇ ಎಸೆತ ಬೌಂಡರಿ ಆರನೇ ಎಸೆತ ಸಿಕ್ಸ್ ಪ್ಲಸ್ ನೋ ಬಾಲ್ ಏಳನೇ ಎಸೆತ ಬೌಂಡರಿ ಎಂಟನೇ ಎಸೆತ ಸಿಕ್ಸ್ ಪ್ಲಸ್ ನೋ ಬಾಲ್ ಒಂಬತ್ತನೇ ಎಸೆತ ಒಂದು ರನ್ ಹೀಗೆ ಒಂದು ಓವರ್ನಲ್ಲಿ ಒಂಬತ್ತು ಎಸೆತಗಳನ್ನು ಮಾಡಿದ ಅನುಭವಿ ರಾಬಿನ್ಸನ್ ಬರೋಬ್ಬರಿ ನಲವತ್ ಮೂರು ರನ್ ಗಳನ್ನ ಬಿಟ್ಟುಕೊಟ್ಟು ದುಬಾರಿ ಬೌಲರ್ ಆಗಿದ್ದಾರೆ ಮೂವತ್ತು ವರ್ಷದ ರಾಬಿನ್ ಸಿನ್ ಅವರು ಇಂಗ್ಲೆಂಡ್ ಪರವಾಗಿ ಇಪ್ಪತ್ತು ಟೆಸ್ಟ್ ಪಂದ್ಯವನ್ನ ಆಡಿದ್ದು ಸಾಕಷ್ಟು ಅನುಭವ ಇದ್ರೂ ಒಂದೇ ಒಂದು ಡಾಟ್ ಬಾಲ್ ಕೂಡ ಎಸೆಯಲು ಆಗಿಲ್ಲ ರಾಬಿನ್ ಸಿನ್ ಒಂದೇ ಓವರ್ನಲ್ಲಿ ನಲವತ್ಮೂರು ರನ್ ಗಳನ್ನ ಬಿಟ್ಟುಕೊಡುವ ಮೂಲಕ ಪ್ರಥಮ ದರ್ಜೆ ಇತಿಹಾಸದಲ್ಲೇ ಎರಡನೇ ಅತಿ ದುಬಾರಿ ಓವರ್ ಎಸೆತದ ಬೌಲರ್ ಅಂತ ಎನಿಸಿಕೊಂಡಿದ್ದಾರೆ ಒಂದೇ ಓವರ್ನಲ್ಲಿ ಎಪ್ಪತ್ತೇಳು ರನ್ ಇತಿಹಾಸ ಸೃಷ್ಟಿ ನೀವು ಇದುವರೆಗೂ ಕೇಳಿದ್ದು ರಾಬಿನ್ಸನ್ ಅವರು ಒಂದು ಓವರ್ನಲ್ಲಿ ನಲ್ಲಿ ನಲ್ವತ್ ರನ್ ಅನ್ನ ಬಿಟ್ಟುಕೊಟ್ಟ ಸ್ಟೋರಿಯನ್ನ ಕುತೂಹಲದ ಸಂಗತಿ ಏನು ಅಂದ್ರೆ ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ರಾಬಿನ್ಸನ್ ಅವರಿಗಿಂತ ಕೆಟ್ಟದಾಗಿ ಬೌಲಿಂಗ್ ಮಾಡಿದ ಅಪಕೀರ್ತಿ ನ್ಯೂಜಿಲೆಂಡ್ ನ ಬರ್ಟ್ ಫ್ಯಾನ್ಸ್ ಗೆ ಸಲ್ಲುತ್ತದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನ್ಯೂಜಿಲೆಂಡ್ ನ ಬರ್ಟ್ ಅವರು ಶೇಲ್ ಟ್ರೋಫಿ ಪಂದ್ಯದಲ್ಲಿ ಎಪ್ಪತ್ತೇಳು ರನ್ಗಳನ್ನು ಬಿಟ್ಟುಕೊಟ್ಟು ಇತಿಹಾಸವಾಗಿದ್ರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಇಂಗ್ಲೆಂಡ್ನ ಅಲೆಕ್ಸ್ ಟುಡೋರ್ ಅವರು ಪ್ರಥಮ ದರ್ಜೆ ಕ್ರಿಕೆಟ್ ಪಂದ್ಯದಲ್ಲಿ ಮೂವತ್ತೆಂಟು ರನ್ ಅನ್ನು ಬಿಟ್ಟುಕೊಟ್ಟಿದ್ದು ಇದುವರೆಗೆ ಎರಡನೇ ದಾಖಲೆ ಆಗಿತ್ತು ಈಗ ಆ ಅಗಮ್ಯ ದಾಖಲೆ ರಾಬಿನ್ಸನ್ ಅವರದ್ದಾಗಿದೆ ಕೌಂಟಿಂಗ್ ಚಾಂಪಿಯನ್ಶಿಪ್ ಡಿವಿಷನ್ ಎರಡರಲ್ಲಿ ಲೋಯಿನ್ಸ್ ಕಿಂಬರ್ ಬೃಹತ್ ದಾಖಲೆಯೊಂದನ್ನು ಮಾಡಿದ್ದಾರೆ ಲಿಸೆಸ್ಟರ್ ಶೈರ್ ತಂಡದ ಆಟಗಾರರಾಗಿರುವ ಇವರು ಸೆನ್ಸೆಕ್ಸ್ ವಿರುದ್ಧ ಪಂದ್ಯದಲ್ಲಿ ಕಿಂಬರ್ ಇತಿಹಾಸದ ದ್ವಿಶತಕವನ್ನ ಬಾರಿಸಿದ್ದಾರೆ ಬಲಗೈ ಬ್ಯಾಟ್ಸ್ಮನ್ ಕೇವಲ ನೂರ ಇಪ್ಪತ್ತೇಳು ಎಸೆತದಲ್ಲಿ ಎರಡ್ ನೂರ ನಲವತ್ ರನ್ ಅನ್ನ ಗಳಿಸಿದ್ದಾರೆ ಈ ಇನ್ನಿಂಗ್ಸ್ ದಾಖಲೆಯ ಇಪ್ಪತ್ತೊಂದು ಸಿಕ್ಸರ್ಗಳಿಂದ ಕೂಡಿತ್ತು